ಅಲ್ಲ ನೀವು ಮಾತಾಡೋದಿದ್ರೆ ಮಾತಾಡಿ ಭೋಜೇಗೌಡರೇ, ನಾನು ಮಾತಾಡ್ತೀನಿ ಬಿಡ್ತೇನೆ, ದಯಮಾಡಿ ಇದ್ರಲ್ಲಿ ನನ್ನ ಹೆಸರಿತ್ತು ಯಾಕೆ ಸಭಾಪತಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಇಲ್ಲ ಮಾತಾಡಿಪ್ಪ, ಅವ್ರು ಹೇಳಿಲ್ಲ ಅವರ ಹೆಸರು ನಿಂತ ಆಯ್ತು ಮಾತಾಡಿ. ಅಲ್ಲ ತಪ್ಪು, ನನ್ನಿಂದ ತಪ್ಪಾಗಿದ್ರೆ ಹೇಳಿ. ಇಲ್ಲ ಇಲ್ಲ ಮಾತಾಡಿ, ದಯಮಾಡಿ ಹೇಗದು. ಆಲ್ವೇಸ್ ರೈಟ್, ಯುವರ್ ಆಲ್ವೇಸ್ ರೈಟ್. ಈಗ ನಾನು ಹೇಳ್ಬೇಕಾಗತ್ತೆ, ಅವಕಾಶಕ್ಕಾಗಿ ಧನ್ಯವಾದಗಳು. ಅನಿವಾರ್ಯ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನನಗೆ ಕೊಟ್ಟಿದ್ದೀರಿ. ಕಂಬಳದ ಬಗ್ಗೆ ಐ ಆಮ್ ನಾಟ್ ಬೇಸ್ಡ್ ಫ್ರಮ್ ಸೌತ್ ಕೇಂದ್ರ, ಬಟ್ ಐ ಆಮ್ ದಿ ಎಲೆಕ್ಟೆಡ್ ಮೆಂಬರ್ ಫ್ರಮ್ ಸೌತ್ ಕೇಂದ್ರ. ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಾಗ್ಯ ಜಿಲ್ಲೆಗಳಿಂದ ನಾನು ಆಯ್ಕೆ ಆಗಿರ್ತಕ್ಕಂಥ ಶಾಸಕ. ಹಾಗಾಗಿ ಕೊಡಗುನೂ ಸೇರಿ ನಾನು ಆ ಭಾಗದ ಶಾಸಕ ಇದ್ದೀನಿ. ಹಾಗಾಗಿ ಮಂಜುನಾಥ್ ಭಂಡಾರಿಯವರು ನೀವು ಮಾತಾಡಬೇಕು ಇದ್ರ ಬಗ್ಗೆ, ಕಮಲದ ಬಗ್ಗೆ ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಸೈನ್ ಹಾಕಿಸಿದ್ರು. ಹಾಗಾಗಿ ನಾನು ಹಾಕ್ಕೊಟ್ಟಿದ್ದೆ, ಅದು ನನ್ನ ಡ್ಯೂಟಿ ಕೂಡ ಇದೆ, ಕರ್ತವ್ಯ ಕೂಡ ಇದೆ. ಮಾತಾಡಿ. ಹಾಗಾಗಿ ಈಗ ಮಾತಾಡ್ತಾ ಇದ್ದೀನಲ್ಲ, ಕಂಬಳದ ಬಗ್ಗೆ ಮಾತಾಡಿ. ಆಯ್ತು ನೋಡಿ, ಜಾನಪದ, ನಾನು ಜಾನಪದನ ಮೊನ್ನೆ ಬಜೆಟ್ ಭಾಷಣದಲ್ಲಿ ಕೂಡ ಕಳೆದ ಹಿಂದಿನ ಬಾರಿ ಸೆಷನ್ನಲ್ಲಿ ಮಾತಾಡಿದ್ದೆ. ನಮ್ಮಲ್ಲಿ ಬೆಳಿಗ್ಗೆ ಇದು ನಮ್ಮ ಹಳ್ಳಿಯ ಹೆಣ್ಮಕ್ಕಳು ರಾಗಿ ಬೀಸೋ ಪದದಿಂದ ಬೆಳಿಗ್ಗೆ ಪ್ರಾರಂಭ ಮಾಡ್ತಾರೆ ಜೀವನವನ್ನು. ಹಾಂ, ಬೆಳಗ್ಗೆ ಎದ್ದು ತಕ್ಷಣ ಅವರು ನೆನೆಸೋದೇನು, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಬೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಭೂಮ್ ತಾಯ್ನ ಎದ್ದೊಂದು ಗಳಿಗೆ ನೆನೆದೇನು, ಎದ್ದೊಂದು ಗಳಿಗೆ ನೆನೆದೇನು. ಇದನ್ನ ಪ್ರತಿಯೊಂದು ಮನೆಯಲ್ಲೂ ಹಳ್ಳಿನಲ್ಲಿ ಬೆಳಿಗ್ಗೆ ಹೇಳಬೇಕಾದ್ರೆ ರಾಗಿ ಬೀಸ್ಕೊಂಡು ಆಡ್ತಕ್ಕಂಥ ಪದ. ಅವಾಗೆಲ್ಲ ಮಿಲ್ಗಳಿರಲಿಲ್ಲ, ಆಯ್ತಾ? ಹಾಗಾಗಿ ಮಿಲ್ಗಳಿಲ್ಲದೆ ಇರ್ತಕ್ಕಂಥ ಸರ್ಲಿ ನನ್ನ ತಾಯಿ ರಾಗಿ ಬೀಸಿದ್ದಾರೆ, ಮನೆಯಲ್ಲಿ ಬತ ಕೊಟ್ಟಿದ್ದಾರೆ. ಇದೆಲ್ಲ ಜಾನಪದ ಜೀವನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ನೋಡಿ, ನಾವು ದೀಪಾವಳಿ ಹಬ್ಬ ಬಂದರೆ ಮಧುಸಂಬರಿದ್ದಾರೆ ನಮ್ಮ ಈಶ್ವರಪ್ಪನವರು, ಇವರೆಲ್ಲ ಗೊತ್ತಿದೆ. ನಮ್ಮಲ್ಲಿ ದೀಪಾವಳಿ ಹಬ್ಬ ಬಂದರೆ, ಯುಗಾದಿ ಹಬ್ಬ ಬಂದರೆ ಮೈಗೆ ತುಂಬ ಎಣ್ಣೆ, ಫುಲ್ ಮೈ ಮೇಲೆ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡಬೇಕು. ಎಣ್ಣೆ ಸ್ನಾನ ಮಾಡೋಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದು? ಊರ ಮುಂದೆ ಯಾವ್ದಾರ ಕೊಳ ಇದ್ದರೆ, ಊರ ಮುಂದೆ ಯಾವ್ದಾರ ಕೆರೆ ಇದ್ದರೆ, ಅಲ್ಲಿ ಹಳ್ಳಗಳಿದ್ರೆ ಅಲ್ಲಿಗೆ ಹೋಗಿ ನಾವು ಬೆಳಗ್ಗೆ ಬಿದ್ದವ್ರು ಮಧ್ಯಾಹ್ನಕ್ಕೆ ಎದ್ದು ಬರ್ತಾ ಇದ್ವಿ. ಆಮೇಲೆ ಅಲ್ಲಿ ಸಾಲ್ ಚೆಂಡ ಆಡ್ತಾ ಇದ್ದು ನಾವು. ಸಾಲ್ ಚೆಂಡ ಅಂದ್ರೆ ಗೊತ್ತಾ ನಿಮಗೆ? ಈಗೆಲ್ಲ ಬಂದಿದೆ ಚೆಂಡು, ಆ ಚೆಂಡು ಇಲ್ಲ. ಆ ಚೆಂಡು ಬಟ್ಟೆ, ಹಳೆಯ ಬಟ್ಟೆನೆಲ್ಲ ಹೊರದು 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 ಕಟ್ಟಿ ಸುತ್ತಿ 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 ಒಳಗಡೆ ಕಲ್ಲು ಹಾಕೋದು, ಸುತ್ತೋದು, ಸಣ್ಣ ಸಣ್ಣ ಕಲ್ಲು ಹಾಕೋದು, ಅದು ಆ ಸಾಲ್ ಚೆಂಡ ಆಡ್ತಾ ಇದ್ದು, ಮನೆಯೇ ಸೇರ್ತಾ ಇರಲಿಲ್ಲ. ಹೀಗಾಗಿ ಕ್ರೀಡೆಗಳು ಚಿನ್ನಿದಾಂಡ ಆಡ್ತಾ ಇದ್ದು, ಸಾಲ್ ಚೆಂಡ ಆಡ್ತಾ ಇದ್ದು, ಆಮೇಲೆ ಲಗೋರಿ ಆಡ್ತಾ ಇದ್ದು, ಇವೆಲ್ಲ ಈಗ ಎಲ್ಲಿ ಹೋಗಿದ್ರೆ ಮಾರ್ಕೋತಿ ಆಡ್ತಾ ಇದ್ದು. ಈ ಮಾರ್ಕೋತಿ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೆ ಏನು ಗೊತ್ತಿಲ್ಲ, ಗೊತ್ತೋ ಸ್ವಾಮಿ ಮಧುಸ್ವಾಮಿ ಹೇಳ್ಬೇಕು. ಇವೆಲ್ಲ ಆಟಗಳನ್ನು ಆಡ್ಕೊಂಡು ಮನೆ ಸೇರ್ತಿದ್ದು ಇಲ್ಲೋ ಗೊತ್ತಿಲ್ಲ, ಆ ಥರದಲ್ಲಿ ಬೆಳೆದು ಬಂದಿದ್ದೀವಿ ನಾವೆಲ್ಲ. ಇವತ್ತಿನ ಮಕ್ಕಳಿಗೆ ಸ್ಕೂಲು ಬಿಟ್ಟರೆ, ಹಿಂದ್ಗಡೆ ಬ್ಯಾಗ್ ಬಿಟ್ಟರೆ ಹೇಳೋಣ, ಅಲ್ಲ ಈ ವಿಷಯ ಹೇಳಿದ್ರು ನೋಡಿ, ನಮ್ಮ ದೈನಂದಿನ ಈ ರೀತಿ ನಾವು ಬೆಳೆದೆ ನಮ್ಮ ತಂದೆ ತಾಯಿಗಳು ನಮ್ಮನ್ನೆಲ್ಲ ಈ ಮಟ್ಟಕ್ಕೆಲ್ಲ ತಂದಿದ್ದಾರೆ. ಇವತ್ತಿನ ನಮ್ಮ ಮಕ್ಕಳಿಗೆ ಸಾರ್ವಜನಿಕ ಜೀವನ ಅಂದರೆ ಏನು ಗೊತ್ತಿಲ್ಲ. ಅವ್ರಿಗೇನಾದ್ರೂ ಒಂದು ಜೀವನದಲ್ಲಿ ಸಮಸ್ಯೆ ಎದುರಿಸ್ಬೇಕು ಅಂತೇಳಿ ಸಮಸ್ಯೆ ಗೊತ್ತಿಲ್ಲ, ಸಮಸ್ಯೆ ಎದುರ್ದಾಗ ಗೊತ್ತಿಲ್ಲ. ಹಾಂ.